ವಿ ಸಿ ಎಂದೇ ಖ್ಯಾತರಾದ ವಿ ಸೀತಾರಾಮಯ್ಯನವರು ನನ್ನನ್ನು ಯಾವಾಗಲೂ ಕಾಡುವಂಥ ಕವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಗೊತ್ತೇನು, ಅವ್ರದ್ದೊಂದು ಕವನ ನಮ್ಗೆ ಹೈಸ್ಕೂಲ್ನಲ್ಲಿತ್ತು. ಒಂದು ಕಾಗೆ ವಿದ್ಯುತ್ ತಂತಿಗೆ ಸಿಕ್ಕು ಸತ್ತು ಹೋಗುವಂಥದ್ದನ್ನ ಕವಿ ನೋಡಿ ದುಃಖಿಸುವಂಥ ಆ ಕವನ. ಬಿಕಾಸ್ ಕವನದ ಸಾಲುಗಳು ಅವತ್ತಿನ ದಿನಗಳಲ್ಲಿ ಅಷ್ಟು ಅಟ್ರಾಕ್ಟಿವ್ ಅಂತ ಅನಿಸ್ತಿತ್ತೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ. ಆದರೆ ಕವಿಕೃತಿ ಪರಿಚಯ ಅಂತೂ ನನ್ನನ್ನು ಕಾಡ್ತಾ ಇತ್ತು. ಯಾಕೆಂದರೆ ವಿ ಸಿ ಅವರು ಹೊನ್ನಾವರದ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ರಾಗಿದ್ದರು ಅಂತ ಅದರಲ್ಲಿ ಬರೆದಿತ್ತು. ನಮ್ಮೂರಿನ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ರಾಗಿದ್ರಲ್ಲ ಅಂತ ಊರಿನ ಹಿರಿಯರನ್ನೊಮ್ಮೆ ವಿ ಸಿ ಬಗ್ಗೆ ಕೇಳಿದಾಗ ಅವ್ರು ಹೇಳಿದರು, ವಿ ಸಿ ಸಾಮಾನ್ಯವಾದ ಪ್ರಿನ್ಸಿಪಲ್ರಲ್ಲ, ಇಡೀ ಊರಿನ ಜನರ ಹೃದಯವನ್ನು ಗೆದ್ದಿದ್ದಂಥ ಅಪರೂಪದ ವ್ಯಕ್ತಿ ಅಂತ. ಹೌದು ಮಿತ್ರರೇ, ವಿ ಸಿ ಅವರ ವ್ಯಕ್ತಿತ್ವ ಎಂಥದ್ದು ಅಂತಂದರೆ ಅವರ ಬಗ್ಗೆ ಗೊತ್ತಿರುವಂಥವ್ರು ಹೇಳ್ತಾರೆ, ವೈದ್ಯರ ಪ್ರಕಾರ ಹೃದಯ ಎಡಗಡೆಗೋ ಬಲಗಡೆಗೋ ಇರುತ್ತೆ, ಆದರೆ ವಿ ಸಿ ಅವರಿಗೆ ದೇಹವೆಲ್ಲ ಹೃದಯ ಇದೆ ಅಂತ. ಆ ಥರದ ವ್ಯಕ್ತಿತ್ವ, ಆ ಥರದ ಹೃದಯವಂತಿಕೆ ವಿ ಸೀತಾರಾಮಯ್ಯನವರದು. ಅವ್ರ ಮನೆಗೆ ಕ್ಷೌರಿಕ ಬರ್ತಿದ್ನಲ್ಲ, ಆತ ಬಂದು ತಾನು ಕಟಿಂಗ್ ಮಾಡಿ ಹೋಗುವಾಗ ಬೇರೆಯವರಿಗಿಂತ ಹೆಚ್ಚಿನ ಸಂಭಾವನೆಯನ್ನು ಇವ್ರು ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಏನು ಹೇಳ್ತಿದ್ರಂತೆ ಗೊತ್ತಾ, ನೀನು ಇಷ್ಟು ವರ್ಷಗಳಿಂದ ಬಂದು ನನ್ನ ಸೇವೆ ಮಾಡ್ತಿದ್ದೀಯಾ, ನಾನು ಇನ್ನೇನು ಕೊಡ್ಲಿಕ್ಕೆ ಸಾಧ್ಯಪ್ಪ, ದೇವ್ರ ಹತ್ರ ನಿನ್ನ ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊಳ್ತೀನಿ ಅಷ್ಟೇ ಅಂತ ವಿ ಸಿ ಒಬ್ಬ ಕ್ಷೌರಿಕನನ್ನ ಕುರಿತಂತೂ ಆಲೋಚನೆ ಮಾಡುವಂಥ ಅಪರೂಪದ ವ್ಯಕ್ತಿಯಾಗಿದ್ದರು. ವಿ ಸೀತಾರಾಮಯ್ಯನವರು ಚಿಕ್ಕಮಗಳೂರಿನ ಕಾಲೇಜ್ನಲ್ಲೂ ಕೂಡ ಪ್ರಿನ್ಸಿಪಲ್ರಾಗಿದ್ದರು. ಅಲ್ಲಿರುವಾಗ ಅಟೆಂಡರ್ ಮೇಲೆ ಎಂಥ ಮಮತೆ ಗೊತ್ತೇನು ಅವರಿಗೆ. ಅನೇಕ ಬಾರಿ ಅವನ ಮನೆಗೆ ಹೋಗಿ ಅವನ ಆರೋಗ್ಯವನ್ನು, ಅವನ ಪರಿವಾರದ ಸುಖ ದುಃಖಗಳನ್ನು ವಿಚಾರಿಸ್ಕೊಂಡು ಬರ್ತಿದ್ರಂತೆ. ಮುಂದೊಮ್ಮೆ ಅವರು ಚಿಕ್ಕಮಗಳೂರು ಬಿಟ್ಟಿರುವಾಗಲೂ ಆ ಅಟೆಂಡರ್ನ ಮಗಳದ್ದೋ ಮಗನದ್ದೋ ಮದುವೆ ಆದಾಗ ವಿ ಸಿ ಅವರು ಆಲ್ ದ ವೇ ಚಿಕ್ಕಮಗಳೂರಿಗೆ ಹೋಗಿ ಆ ಮದುವೆಗೆ ಅಟೆಂಡ್ ಮಾಡಿ ವಧುವರರನ್ನ ಹರಸಿ ಬಂದಿದ್ದರಂತೆ. ಆ ಅಟೆಂಡರು ಯಾವಾಗಲೂ ಹೇಳ್ತಿದ್ದಂತೆ, ಅನೇಕ ಪ್ರಿನ್ಸಿಪಲ್ಗಳನ್ನು ನೋಡಿದ್ದೀನಿ, ಆದರೆ ವಿ ಸಿ ಅಂಥವರು ಅವರೊಬ್ಬರೇ ಅಂತ. ಅದು ವಿ ಸಿ ಅವ್ರ ವ್ಯಕ್ತಿತ್ವ. ಒಂದಿನ ವಿ ಸಿ ಅವರಿಗೆ ಮನೆಯಲ್ಲಿ ತುಂಬ ಬೇಸರದಿಂದ ಕೂತಿದ್ರು. ಯಾಕೆ ಅಂತಂದರೆ ಅವರ ಮನೆ ಮಕ್ಕಳು ಮತ್ತು ಅವ್ರ ಮನೆ ಕೆಲಸದವಳ ನಡುವೆ ಗಲಾಟೆ ಆಗಿ ಕೆಲಸದಿಂದ ಬಿಟ್ಟು ಹೋಗು ಅಂತ ಆ ಕೆಲಸದವಳನ್ನ ಓಡಿಸ್ಬಿಟ್ರಂತೆ. ವಿ ಸಿ ಅವರು ಆ ಹೆಣ್ಣು ಮಗಳು ಗೇಟ್ ಹತ್ರ ಹೋಗ್ತಿದ್ದಂತೆ ತಾವು ಧಾವಿಸಿ ಆ ಹೆಣ್ಮಗಳಿಗೆ ಹೇಳಿದ್ರು, 15 ವರ್ಷಗಳಿಂದ ನಮ್ಮ ಮನೇಲಿ ಕೆಲಸ ಮಾಡಿದ್ಯಾ, ನೀನು ಬಿಟ್ಟು ಹೋಗಲ್ಲ, ನಿನ್ನನ್ನು ಕಂಡ್ರೆ ಯಾರಿಗಾದರೂ ಆಗಲ್ಲ ಅಂತಂದ್ರೆ ಅವ್ರು ಬೇಕಿದ್ರೆ ಈ ಮನೆಯಿಂದ ಬಿಟ್ಟು ಹೋಗ್ಲಿ, ನಾನಿರೋವರೆಗೂ ನೀನು ಈ ಮನೇಲಿ ಇರಲೇಬೇಕು ಅಂತ ಹೇಳಿ ಮನೆಗೆ ಬಂದು ತಮ್ಮ ಮಕ್ಕಳಿಗೆ ಹೇಳಿದ್ರಂತೆ, ನಿಮ್ಮನ್ನು ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ರೆ ಏನು ಹೇಳ್ತೀರಾ, ನಿಮಗೆ ಎಲ್ಲ ಥರದ ಸೌಲಭ್ಯಗಳು ಬೇಕು, ಆದರೆ ಈ ಹೆಣ್ಮಗಳಿಗೆ ಏನು ಕೊಟ್ಟಿದ್ದೀವಿ ಅಂತ ಓಡಿಸ್ತೀರಾ ಅಂತ ಮನೆಯವ್ರ ಜೊತೆ ಕಿತ್ತಾಟ ಮಾಡಿದ್ರಂತೆ. ಹಾಗಂತ ಮನೆಯವರೇನು ಕೆಟ್ಟವರಾಗಿರಲಿಲ್ಲ, ಆದರೆ ಆ ಕ್ಷಣಕ್ಕಾದಂಥ ಗಲಾಟೆಯಿಂದಾಗಿ ಹಿಂಗೆಲ್ಲ ಆಗಿತ್ತು. ವಿ ಸಿ ತಮ್ಮ ಮನೆಯ ಕೆಲಸದ ಹೆಣ್ಣು ಮಗಳ ಕುರಿತಂತೆಯೂ ಕೂಡ ಹಿಂಗೆ ಯೋಚನೆ ಮಾಡ್ತಿದ್ರು. ಬರೀ ಜನರ ಬಗ್ಗೆ ಮಾತ್ರ ಅಲ್ಲ, ವಿ ಸಿ ಅವರಿಗೆ ಪಶು ಪಕ್ಷಿ ಪ್ರಾಣಿಗಳು ಮರಗಳ ಮೇಲೂ ಹಂಗೆ ಪ್ರೀತಿ ಇತ್ತು. ಒಂದ್ಸಲ ವಿ ಸಿ ಅವ್ರನ್ನ ಯಾರೋ ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಿದ್ರು. ವಿ ಸಿ ಅವರು ಆ ದಿನವನ್ನ, ಆ ಸಮಯವನ್ನು ನೋಡಿ ಬಹಳ ಖುಷಿಯಾಗಿ, ಈ ಕಾರ್ಯಕ್ರಮಕ್ಕೆ ನಾನು ಬಂದೇ ಬರ್ತೀನಿ ಅಂದ್ರಂತೆ. ಕರೀಲಿಕ್ಕೆ ಬಂದವ್ರಿಗೆ ಗಾಬರಿ, ಅದೇನು ಸರ್ ಇಷ್ಟೊಂದು ಆತುರಾತುರವಾಗಿ ಬರ್ತಿದ್ದೀನಿ ಅಂತ ಕೇಳಿದರೆ, ವಿ ಸಿ ಹೇಳಿದ್ರಂತೆ, ಆವತ್ತು ಮನೆಯೇನು ಎಕ್ಸ್ಟೆನ್ಷನ್ನು ಅಂತ ನಮ್ಮ ಮನೆ ಮುಂದೆ ಇರುವಂಥ ಒಂದು ಮರವನ್ನು ಕಡಿತಾ ಇದ್ದಾರೆ, ನಾನು ಇಲ್ಲಿ ಕೂತ್ಕೊಂಡು ಅದನ್ನು ನೋಡ್ಲಿಕ್ಕೆ ಆಗಲ್ಲ, ಹೀಗಾಗಿ ನಿಮ್ಮ ಕಾರ್ಯಕ್ರಮದಲ್ಲಿ ಇದ್ಬಿಟ್ರೆ ಅಷ್ಟರೊಳಗೆ ಇವ್ರು ಏನು ಬೇಕೋ ಮಾಡ್ಕೊಂಡು ಬಿಡಲಿ ಅಂತ ವಿ ಸಿ ಅವರು ಬೇಸರದಿಂದ ಹೇಳಿದ್ದನ್ನು ಉಲ್ಲೇಖ ಮಾಡ್ತಾರೆ. ವಿ ಸಿ ಅಂದ ತಕ್ಷಣ ಕಣ್ಮುಂದೆ ಬರುವಂಥ ಒಂದು ಆಕೃತಿ ಇದೆಯಲ್ಲ, ಅದು ಹೇಗೆ ಗೊತ್ತೇನು, ಅವ್ರು ಹಾಕ್ಕೊಳ್ಳೋಂಥ ಕೋಟು, ಅವ್ರು ಹಾಕ್ತಾ ಇದ್ದಂಥ ಪೇಟ, ಅದು ಶುಭ್ರವಾಗಿರುವಂಥ ಅವ್ರ ಬಟ್ಟೆ, ಇವೆಲ್ಲವೂ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ವಿ ಸಿ ಅವ್ರದ್ದು ಸರಳ ಜೀವನ ಅಂತ ಅವರ ಜೊತೆ ದೀರ್ಘಕಾಲ ಒಡನಾಡಿಯಾಗಿದ್ದಂತ ಎಸ್ ಆರ್ ರಾಮಸ್ವಾಮಿ ಅವರು ಹೇಳ್ತಾರೆ. ಸರಳ ಜೀವನ ಹೆಂಗೆ ಗೊತ್ತಾ, ಅವ್ರಿಗೆ ಇಂಥದ್ದೇ ವೀಳ್ಯದಲ್ಲೇ ಇಂಥದ್ದೇ ಅಂಗಡಿಯಿಂದ ಬರಬೇಕಿತ್ತು, ತಿಂಡಿ ತಿನ್ನುವಾಗ ಇದೇ ಹೋಟ್ಲಿಂದ ಆಗಬೇಕಿತ್ತು. ಈ ಥರದ ಕಂಡೀಷನಲ್ಲಿ ಜೀವನ ಅತ್ಯಂತ ಸರಳವಾಗಿದ್ದರೂ ಮೇಂಟೆನೆನ್ಸ್ ಭಾಳ ಕಾಸ್ಟ್ಲಿ ಆಗಿರ್ತಿತ್ತು ಅಂತ ಅನೇಕ ಬಾರಿ ಹೇಳ್ತಾರೆ. ಒಮ್ಮೆ ವಿ ಸಿ ಅವರು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತಂತೆ. ಒಮ್ಮೆ ವಿ ಸಿ ಅವರು ಒಂದು ಪಂಚೆ ಬೇಕು ಅಂತ ತಮ್ಮ ಮಿತ್ರನನ್ನು ಕರ್ಕೊಂಡು ಅವರು ಒಂದು ಅಂಗಡಿಗೆ ಹೋದರು. ಆ ಅಂಗಡಿಯಲ್ಲಿರುವಂಥ ಪಂಚೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಅಲ್ಲಿರುವಂಥ ಎಲ್ಲ ಪಂಚೆಯನ್ನು ತೆಗೆಸಿದ್ರು, ಇದ್ರಲ್ಲಿ ಕೌಂಟ್ ಸರಿ ಇಲ್ಲ, ಇದ್ರಲ್ಲಿ ಅಂಚು ಸರಿ ಇಲ್ಲ, ಈ ಪಂಚೆ ಆಗಿದೆ ಹೀಗಿದೆ ಅಂತೇಳಿ ಅನೇಕ ಅಂಗಡಿಗಳನ್ನು ಹುಡುಕಿದ್ರು, ಸಮಾಧಾನ ಆಗಲಿಲ್ಲ. ಕೊನೆಗೆ ಯಾವುದೋ ಒಂದು ಅಂಗಡಿಯಲ್ಲಿ ಅವರಿಗೆ ಸಾಧಾರಣ ಮಟ್ಟಿಗೆ ಒಪ್ಪುವಂಥ ಒಂದು ಪಂಚೆ ಸಿಕ್ತು. ಆದರೆ ಆ ಡಬಲ್ ಪಂಚೆ ಬೆಲೆ 40 ರೂಪಾಯಿ ಇತ್ತು, ವಿ ಸಿ ಅವ್ರ ಜೇಬಲ್ಲಿ ಇದ್ದಿದ್ದು 10 ರೂಪಾಯಿ. ಆ ಸಿಂಗಲ್ ಪಂಚೆ ತೊಗೊಳ್ಳಿಕ್ಕೂ ಅವ್ರ ಹತ್ರ ಇರೋ ದುಡ್ಡು ಸಾಕಾಗ್ತಿರ್ಲಿಲ್ಲ. ಪಕ್ಕದಲ್ಲಿದ್ದವನು ಕೇಳಿದ್ರು, ಸ್ವಲ್ಪ ದುಡ್ಡಿದೆಯಾ ನಿನ್ನ ಹತ್ರ, ನಾನು ಈ ಪಂಚೆ ತೊಗೋಬೋದಾ ಅಂತ. ಆ ಜೊತೆಯಲ್ಲಿದ್ದವರು, ಇವತ್ತೇ ತೊಗೋಬೇಕಾ, ನಾಳೆ ತೊಗೊಂಡ್ರೆ ಆಗಲಿಲ್ವಾ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ನಾಳೆ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಹಳೆ ಪಂಚೆ ಹಾಕ್ಕೊಂಡೋದ್ರೆ ಏನು ಚೆನ್ನಾಗಿರುತ್ತೆ, ಗರಿ ಗರಿ ಆಗಿರುವಂಥ ಹೊಸ ಪಂಚೆ ಹಾಕ್ಕೊಂಡು ಹೋಗಬೇಕು ಅಂತ. ಇದು ವಿ ಸಿ ಅವರ ಒಂದು ವಿಶೇಷವಾದ ವ್ಯಕ್ತಿತ್ವದ ಶೈಲಿ. ಮಿತ್ರ, ಒಬ್ಬ ಕವಿ ಬರಹದ ಹಿಂದೆ ಒಂದು ಅದ್ಭುತವಾದ ಈ ಥರದ ಬದುಕನ್ನು ತನ್ನದಾಗಿಸಿಕೊಂಡಿರ್ತಾನೆ, ತನ್ನ ಹೃದಯವಂತಿಕೆಯಿಂದ ಜನರನ್ನು ಗೆಲ್ತಾನೆ ಅನ್ನೋದು ವಿ ಸಿ ಅವರನ್ನು ನೋಡಿದರೆ ಅರ್ಥ ಆಗುತ್ತೆ. ಆ
ಅವತ್ತಿನ ದಿನಗಳಲ್ಲಿ ವಿಸಿ ಅತ್ಯಂತ ಪ್ರಮುಖವಾದ ಮತ್ತು ಪ್ರಭಾವಿ ಭಾಷಣಕಾರರು. ಅವರ ಮಾತುಗಳನ್ನು ಕೇಳಲಿಕ್ಕೆ ಜನ ಕಿಕ್ಕಿರಿದು ಸೇರ್ತಿದ್ರಂತೆ. ಅದರಲ್ಲೂ ಎಕನಾಮಿಕ್ಸ್ ಮೇಲೆ ಅವ್ರು ಮಾತನಾಡುವಾಗ ಅವ್ರು ತರ್ತಿದ್ದಂಥ ಫ್ಯಾಕ್ಟ್ಸು, ಅವರು ಕ್ರೋಢೀಕರಿಸ್ತಾ ಇದ್ದಂಥ ವಿಷಯ ಎಂಥವನ್ನು ಅಚ್ಚರಿಗೆ ದೂಡ್ತಾ ಇತ್ತು. ಒಮ್ಮೆ ಯಾವುದೋ ಒಂದು ಊರಿನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಅರ್ಬುದ ನೆರ್ಬುದಗಳನ್ನೆಲ್ಲ, ಅಂದರೆ ಮಿಲಿಯನ್ ಬಿಲಿಯನ್ ನಂಬರ್ಗಳನ್ನೆಲ್ಲ ಹಾಗಾಗಿ ತಂದು ಜನರ ಮುಂದೆ ಇಟ್ಟರು. ಮಾತಿನ ನಡುವೆ ಭರದಲ್ಲೇ ಹೇಳಿದರು, ಒಂದು ದೇಶದ ಅಭಿವೃದ್ಧಿಗೆ 1-2 ಬಿಲಿಯನ್ ದೊಡ್ಡ ಸಂಗತಿ ಅಲ್ಲ ಬಿಡ್ರಿ ಅಂತೆಲ್ಲ ಮಾತನಾಡಿದರು. ಅವ್ರು ಕಾರ್ಯಕ್ರಮ ಮುಗಿಸಿ ಕೆಳಗೆ ಬಂದಾಗ ಮಿತ್ರರೊಬ್ಬರು ಕೇಳಿದರು, ದೊಡ್ಡ ದೊಡ್ಡ ಮಾತುಗಳನ್ನೇನೋ ಆಡಿದ್ರಿ, ಜೇಬಲ್ಲಿ ದುಡ್ಡು ಎಷ್ಟಿದೆ? ವಿಸಿ ತಕ್ಷಣ, ನೀವೇನಾದರೂ ಬಸ್ ಚಾರ್ಜಿಗೆ ದುಡ್ಡು ಕೊಟ್ಟರೆ ಮರ್ಯಾದೆಯಿಂದ ಊರು ಸೇರಿಕೊಳ್ತೀನಿ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತಂತೆ. ಇಷ್ಟೆಲ್ಲ ಪರಿಸ್ಥಿತಿಯ ನಡುವೆಯೂ ಕೂಡ ಹೊಟ್ಟೆ ಬಟ್ಟೆಗೆ ಕಷ್ಟ ಇದ್ದಿರಬಹುದು, ಆದರೆ ಅವರಿಗೆ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅಂತ ಪತ್ರಿಕೆಗಳು ಬರಲೇಬೇಕಾಗ್ತಿತ್ತು. ಅವರು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪತ್ರಿಕೆಗಳನ್ನು ತರಿಸ್ಕೊಂಡೇ ತರಿಸ್ಕೊಳ್ತಿದ್ರು. ಅದೇ ಅವರಿಗೆ ಅತ್ಯಂತ ಪ್ರಮುಖವಾದ ಆಹಾರ ವಸ್ತು ಆಗಿತ್ತು ಅಂತ ಎಸ್ ಆರ್ ರಾಮಸ್ವಾಮಿಗಳು ತಮ್ಮ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಮಿತ್ರೆ, ಒಂದು ಮಾತಂತೂ ನಿಜ, ಒಬ್ಬ ಶ್ರೇಷ್ಠ ಸಾಹಿತಿಯನ್ನು ಅಳೆಯೋದು ಆತನ ಕೃತಿಯಿಂದಲೇ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಆ ಸಾಹಿತಿಯ ಬದುಕು ಅರ್ಥ ಆದಾಗ, ಆತನ ಬದುಕು ಜನಸಾಮಾನ್ಯರಿಗೆ ತುಂಬ ಹತ್ತಿರದ್ದು ಅಂತ ಗೊತ್ತಾದಾಗ ಅವನ ಕೃತಿ ಇನ್ನಷ್ಟು ಹತ್ತಿರವಾಗುತ್ತೆ. ವಿಸಿ ಅಂಥ ವ್ಯಕ್ತಿತ್ವದವರು.